ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿಯಲ್ಲಿ ನಡೆದ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನ ತೀರ್ಥಹಳ್ಳಿ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದು ಗೀತ ಹಾಕಿ ರೋಡ್ ಮೇಲೆ ಅಳಿಸಿದ್ರೆ ನನ್ನ ಚಿಕ್ಕದ ಮಾಡೋದು ಹೇಗೆ ಮಾಡೋದು ಅಂದ್ರೆ ಕೆಳಗಡೆ ಒಂದು ದೊಡ್ಡ ಗೀತ ಅದಕ್ಕಿಂತ ದೊಡ್ಡ ಕೆಳಗೇನು ಬರೆಯ ಹಾಗೆ ಇವತ್ತು ನಮ್ಮ ಭಾಷೆಯನ್ನು ಕೂಡ ಇನ್ಯಾವ ಭಾಷೆಯನ್ನು ಅಳಿಸಿ ನಾವು ಬೆಳಕು ಹಾಕಿದ್ದೀವಿ ಇಸ್ರೇಲ್ ಹಿಬ್ರೋ ಭಾಷೆ ಹಾಗಾಗಿ ನಮ್ಮ ಭಾಷೆಯನ್ನು ನಾವು ಬೆಳೆಸುವಂತ ಅವಶ್ಯಕತೆ ನಾನು ನೋಡಿದ್ದೀನಿ ಇವತ್ತು ಇಸ್ರೇಲ್ ನ ಮಾದರಿ ನಾನು ಯಾವಾಗ ಮಾಡ್ತೀನಿ ಸಾವಿರಾರು ವರ್ಷ ಹರಿದಾಯ್ತು ಇಸ್ರೇಲ್ನಲ್ಲಿ 1948 ಜೆರುಸಲೇಮಿನಲ್ಲಿ ಒಟ್ಟಾಗ್ತಾರೆ ಕಡಿಮೆ ಸಂಖ್ಯೆಯ ಜನ ಅಲ್ಲಿ ನೀರಿನ ಕೊಡಬೇಕು ನೀರಿಲ್ಲ ಸಿಹಿ ನೀರಿಲ್ಲ ಮಣ್ಣಿಲ್ಲ ಬರೀ ಮರಳುಗಾಡು ಅಂಥದ್ರಲ್ಲಿ ಒಂದು ದೇಶ ಕಟ್ಟಿದ್ರು ಸಾವಿರಾರು ವರ್ಷದಿಂದ ಬೇರೆ ಬೇರೆ ದೇಶದಲ್ಲಿದ್ದು ಆ ದೇಶದ ಭಾಷೆಯನ್ನು ಅವರು ತಂದಿದ್ರು ಆದ್ರೆ ಒಂದೇ ಒಂದು ಗುಣ ನಮ್ಮ ಯೋಚನೆ ಮಾಡಬೇಕು ಅವರಲ್ಲಿ ತನ್ನ ಹಿಬ್ರೂ ಭಾಷೆಯನ್ನು ಕೂಡ ಪರಿಕರದಲ್ಲಿ ನಾವು ಅರ್ಥ ಬಂದು ಹಾಗಾಗಿ ತಲೆಮಾರುಗಳ ಮುಂದೆ ಆ ಹಿಬ್ರೂ ಭಾಷೆ ಬೆಳೀತಾ ಬಂದರು. ಒಂದ್ಸರಿ ಜೆರುಸಲೇಮಿನ 48ನೇ ಇಸ್ವಿಯಲ್ಲಿ ಸೇರಿದಾಗ ಪ್ರಪಂಚದ ಎಲ್ಲ ಸಾಹಿತ್ಯವನ್ನು ಎಲ್ಲ ವಿಜ್ಞಾನಗಳನ್ನ ಹಿಬ್ರೂ ಭಾಷೆಗೆ ಕನ್ವರ್ಟ್ ಮಾಡಿ ತರ್ಜುಮೆ ಮಾಡಿ ಶಿಕ್ಷಣ ಕೊಟ್ಟರು.